ಹಾಯ್ ಫ್ರೆಂಡ್ಸ್ ನನ್ನ ಪುಟ್ಟ ಪ್ರಪಂಚ ಮನಸ್ವಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಮಿನಿ ವ್ಲಾಗ್ ಇದ್ದೀನಿ ನಾನು ಮತ್ತು ನನ್ನ ಕೋ ಸಿಸ್ಟರ್ ಇಬ್ಬರು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಸೊ ಪ್ಲ್ಯಾನ್ ಆದಮೇಲೆ ಮಮ್ಮಿನೂ ಬರ್ತೀನಿ ಅಂದರು ಜೊತೆಗೆ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಅಕ್ಕ ಎಲ್ಲರೂ ಹೊರಟ್ವಿ ಎಕ್ಸಿಬಿಷನ್ಗೆ ನಾವು ಹೊರಟಾಗಲೇ ಈವ್ನಿಂಗ್ ಆಗಿತ್ತು ಸೊ ಮನಸ್ವಿನ ನಮ್ಮ ವಿನೂ ಕರ್ಕೊಂಡಲ್ಲಿ ಪಾರ್ಕಲ್ಲಿ ಆಟಾಡ್ಸ್ಲಿಕ್ಕೆ ಹೋದ ಸ್ವಲ್ಪ ನಾವು ಏನೇನು ಬೇಕು ಥಿಂಗ್ಸ್ಗಳನ್ನ ಅದು ಇದು ಇರುತ್ತಲ್ಲ ಎಕ್ಸಿಬಿಷನ್ ಅಂದಮೇಲೆ ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಮಾಡಿದ್ಮೇಲೆ ಒಂದು ಆಲೂ ಟ್ವಿಸ್ಟರ್ ತಗೊಂಡು ಜೊತೆಗೆ ಕಾಟನ್ ಕ್ಯಾಂಡಿ ಅಂದರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಜೊತೆಗೆ ನನಗೂ ಇಷ್ಟ ಸೊ ಎಲ್ಲರೂ ಒಂದು ಕಾಟನ್ ಕ್ಯಾಂಡಿ ತೊಗೊಂಡು ತಿಂದ್ಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾನು ನನ್ನ ಕೋ ಸಿಸ್ಟರ್ ಅಂತೂ ಒಳ್ಳೆ ಚೈಲ್ಡ್ ಚೈಲ್ಡ್ ಥರ ಆಡ್ತಾ ಇದ್ದೋ ನಮಗೆ ಸ್ವಲ್ಪ ಈ ಥರ ಫನ್ ಎಪ್ಸೋದು ಅಂದರೆ ಇಷ್ಟ ಆಗುತ್ತೆ ವೀನು ನಮ್ಮ ವೀನು ವೀಡಿಯೋ ಮಾಡಿಕೊಡ್ತಾ ಇದ್ದ ನೋಡಿ ಮನಸ್ಸಿಗೆ ಈ ಥರ ನೀರು ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ನೀರಿರೋ ಕಡೆ ಬೇಗನೆ ಹೋಗ್ತಾಳೆ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಳೆ ಮನಸ್ವಿ ಸೊ ಸ್ವಲ್ಪ ಶಾಪಿಂಗ್ ಸೆಕ್ಷನ್ ಎಲ್ಲ ಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಮ್ಯೂಸಿಯಮ್ಗೆ ಪ್ರತಿ ವರ್ಷ ದಸರಾ ಟೈಮಲ್ಲಿ ನಮ್ಮ ಎಕ್ಸಿಬಿಷನಲ್ಲಿ ಈ ಥರ ಎಕ್ಸಿಬಿಷನ್ ಒಳಗಡೆ ಮ್ಯೂಸಿಯಂಗಳ ಇರುತ್ತೆ ಪ್ರತಿ ವರ್ಷನು ಒಂದೊಂದು ಥೀಮಲ್ ಮಾಡ್ತಾರೆ ಈ ಥರ ಜಲ ಸಂಪನ್ಮೂಲ ಇಲಾಖೆ ಆಗಿರ್ಬೋದು ಮತ್ತೆ ಜಿಲ್ಲಾ ಆಡಳಿತ ಪಂಚಾಯಿತಿ ಮತ್ತು ಹಳ್ಳಿಲೆಲ್ಲ ಹೇಗಿರುತ್ತೆ ಅಂಗನವಾಡಿ ಆ ಥರ ಥೀಮಲ್ಲೆಲ್ಲ ಈ ಥರ ಎಕ್ಸಿಬಿಷನ್ ಹಾಕಿರ್ತಾರೆ ಸೊ ನಾವು ಇದನ್ನೇನು ಜಾಸ್ತಿ ನೋಡಕ್ಕೆ ಹೋಗ್ಲಿಲ್ಲ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ಥರ ಒಂದು ಎರಡು ಒಳಗಡೆ ಕರ್ಕೊಂಡೋಗಿ ತೋರಿಸ್ದೆ ಯಾಕಂದರೆ ಅವಳು ಇದನ್ನೆಲ್ಲ ನೋಡಕ್ಕೆ ರೆಡಿ ಇರಲಿಲ್ಲ ಅವಳಿಗೆ ಮೇಯ್ನಾಗಿ ಅಲ್ಲಿ ಆಟ ಆಡಿಸ್ಬೇಕಿತ್ತು ಅಮ್ಮನ ಆಟ ಆಡಿಸಿ ಆಟ ಆಟಾಡಿಸಿ ಅಂತ ಕುಣಿತಾ ಇಲ್ಲ ತುಂಬ ಸೊ ಒಂದೆರಡು ತೋರಿಸ್ಕೊಂಡು ಫೈನಲಿ ಹೋಗಿದ್ದೆ ಗೇಮ್ ಝೋನ್ಗೆ ನೋಡಿ ಗೇಮ್ ಝೋನ್ಗೆ ಹೋಗ್ತಿದ್ದಂಗೆ ಅಮ್ಮ ನಾನು ಟ್ರೈನಲ್ಲಿ ಕೂತ್ಕೋಬೇಕು ಅಂತ ಅಂದಳು ಸೊ ಓಕೆ ಅಂದ್ಬಿಟ್ಟು ಟೈಮ್ ಟ್ರೈನಲ್ಲಿ ಕೂಸಿ ಆಟ ಆಡಿಸಿದ್ವಿ ನಾವು ಇಯರ್ ಎಂಡಲ್ಲಿ ಹೋಗಿದ್ರಿಂದ ಏನು ತುಂಬ ಎಲ್ಲ ತೆಗೆದ್ಬಿಟ್ಟಿದ್ರು ಅಷ್ಟೇನಿರಲಿಲ್ಲ ಮೇಲೆ ಫೈನಲಿ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಗೇಮ್ ಮಾಡಿದ್ವಿ ಆ ಬೋಟ್ ಥರ ಇರುತ್ತಲ್ಲ ಅದು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ತುಂಬಾ ಆಡಿದ್ವಿ ಮಾಡಿದ್ವಿ ಮೇಲೆ ಮನೇಲಿ ನಾನ್ ವೆಜ್ ಮಾಡಿದ್ರು ಆದರೂ ಇಲ್ಲಿ ಮಲ್ಲಿಗೆ ಇಡ್ಲಿ ನೋಡಿದ್ವಲ್ಲ ಆ ಮಲ್ಲಿಗೆ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಇಡ್ಲಿ ತಿನ್ಕೊಂಡು ಒಂದು ಎಂಜಾಯ್ ಮಾಡಿಕೊಂಡು ವಾಕ್ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಆ ದಿನ ನನ್ನ ಮಗಳಿಗಂತೂ ಫುಲ್ ಖುಷಿಯಾಯಿತು ಅವಳು ಈ ಥರ ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋಕೆ ತುಂಬಾ ಇಷ್ಟಪಡ್ತಾಳೆ ಸೊ ಹಾಗಾಗಿ ಅವಳು ಹಠ ಆಡಿಕೊಂಡು ಎಂಜಾಯ್ ಮಾಡಿಸ್ಕೊಂಡು ಫೈನಲಿ ನಮ್ಮ ಎಕ್ಸಿಬಿಷನ್ ನೋಡಿಕೊಂಡು Mane Goratvi. Thank you for watching.